ನಿರೀಕ್ಷೆ ಇತ್ತ ಅಂತ ಸರ್ ನಿಮಗೂ? ಬಹುತೇಕ ಅದು ಅನಿರೀಕ್ಷಿತವಾಗಿರ್ತಕ್ಕಂಥ ಬೆಳವಣಿಗೆ. ಎರಡು ದಿನದಲ್ಲಿ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು. ನಿನ್ನೆ ಡೆಲ್ಲಿಗೆ ಹೋಗಿ ಬಿಜೆಪಿ ನಾಯಕರು ಭೇಟಿಯಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗಿರ್ತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಮಾಹಿತಿ ಲಭ್ಯ ಆಗಿರುವ ಅನಿರೀಕ್ಷಿತ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ರಾಜ್ಯದಲ್ಲಿ ಇಂಟೆಲಿಜೆನ್ಸಿ ಪೊಲೀಸ್ ಏನಾದರೂ ಅವರಿಂದ ಮಾಹಿತಿ ತಗೊಂಡು ಅವ್ರನ್ನ ಉಳಿಸ್ಕೊಳಿಸುವ ಪ್ರಯತ್ನ ಮಾಡಬೇಕಾಗಿತ್ತಲ್ಲ, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳಿಗೆ ಅದರ ಸಂಪೂರ್ಣ ಮಾಹಿತಿ ಇರಬೇಕು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಮಾಧ್ಯಮದಲ್ಲಿ ಮತ್ತು ಅವರ ಸಮಕ್ಷ ಭೇಟಿಯಾದಾಗ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ. ನಾನು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು ಅಂತಕ್ಕಂಥ ಮಾತನ್ನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ. ಹೆಚ್ಚಿನ ವಿವರಣೆ ನನ್ನ ಹತ್ರ ಇಲ್ಲ. ಸರ್, ಸೆಟ್ಟರ್ ಅವರು ಬಿಜೆಪಿ ಹೋಗೋದ್ರಿಂದ ಲೋಕಸಭಾ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ನನಗೇನದರದ್ದು ಪರಿಣಾಮ ಆಗ್ತಿದೆ ಅಂತ ನನಗೇನು ಅನಿಸ್ಲಿಕ್ಕಿಲ್ಲ. ಬಟ್ಟು ಅದ್ರ ಕಾಂಪೆನ್ಸೇಟ್ ಮಾಡುವಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡ್ತಾರೆ. ಅದು ಕಾಂಪೆನ್ಸೇಟ್ ಆಗ್ತಿತ್ತು ಅಂದ್ರೆ ಅದ್ರ ಅರ್ಥ ನೀವು ಮಾಡ್ಕೋತೀರಿ ಅಂತ ನಾನು ಭಾವಿಸಿದೆ. ಅವೆಲ್ಲವೂ ರಾಜಕೀಯ ಚರ್ಚೆಗಳನ್ನ ಮತ್ತು ಆಂತರಿಕ ವಿಷಯಗಳನ್ನ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಪಕ್ಷದ ಸಂಘಟನೆ ನಡೆದಿರ್ತಕ್ಕಂಥ ಬೆಳವಣಿಗೆ ಮುಂದಾಗ್ತಕ್ಕಂಥ ಬೆಳವಣಿಗೆ ಬಗ್ಗೆ ನಾವು ಆಂತರಿಕವಾಗಿರ್ತಕ್ಕಂಥ ಚರ್ಚೆ ಮಾಡ್ತೀವಿ. ಸರ್, ಫೆಬ್ರವರಿ 15ಕ್ಕೆ ನಿಮ್ಮ ಸಚಿವ ಸ್ಥಾನ ಅಂತೆ, ನಿನಗೇನಾದ್ರೂ ಮಾಹಿತಿ ಸಿಕ್ಕಿದ್ರೆ ಅದನ್ನು ಖಾಸಗಿಯಾಗಿ ಭೇಟಿಯಾಗಿ ನಮಗೆ ಇನ್ನೊಂದು ಸ್ವಲ್ಪ ವಿವರಣೆ ಕೊಟ್ಟರೆ ಒಳ್ಳೇದಲ್ಲ. ನಮಗೆ ಖುಷಿ ಅಂತ ನಿಮಗೆ ಸಚಿವ ಸ್ಥಾನ ಕೊಟ್ಟರೆ ನಿನಗೆ ಖುಷಿ ಆಗ್ತಿದ್ರೆ ನನಗೆ ನಾನು ನಿನಗೆ ಧನ್ಯವಾದವನ್ನ ಹೇಳ. ಸರ್, ಈಗ ಶೆಟ್ಟರ್ ಜೊತೆ ಏನಾದರೂ ಮಾತುಕತೆ ಬಿಜೆಪಿ ಕುರಿತ ಮುಂಚೆ ಏನಾದರೂ? ಇಲ್ಲ, ಯಾವುದೇ ನಮ್ಮ ಮಾತುಕತೆ ಆಗಲಿ ಅವ್ರ ಜೊತೆಗೆ ಚರ್ಚೆ ಆಗಲಿ ಯಾವುದೇ ಆಗಿರಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.